ಸ್ಥಳದಲ್ಲಿ ಪ್ರತಿಭಟನಾ ನಿರತರನ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ. ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಬಿಜೆಪಿಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಾಗಿರಬಹುದು, ಹೀಗೆ ಪ್ರತಿಯೊಬ್ಬರು ಸ್ಥಳದಲ್ಲಿರೋದ್ರಿಂದ ನೂಕು ನುಗ್ಗಲು ಉಂಟಾಗಿದೆ. ಒಂದು ಕ್ಷಣಕ್ಕೆ ಇಡೀ ಏರಿಯಾ ಜನರಿಂದ ತುಂಬ ತುಳುಕ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕೇಸರಿ ಶಾಲನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದನ್ನ ರಾಜಕಾರಣವಾಗಿ ಅಥವಾ ರಾಜಕೀಯ ವಿಚಾರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಘಟನೆ ಇದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಅದಕ್ಕೆ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ನೂಕಾಟ ತಳ್ಳಾಟ ರ್ಯಾಲಿಯಲ್ಲಿ ಒಂದು ರೀತಿಯಾದಂತಹ ಕೈ ಕೈ ಮಿಲಾಯಿಸುವ ಹಂತಕ್ಕಲ್ಲಿ ನೂಕಾಟ ತಳ್ಳಾಟ ನಡೀತಾ ಇದೆ. ಮಾತಿಗೆ ಮಾತು ಬೆಳೆದು ವಾಗ್ವಾದಕ್ಕೂ ಕೂಡ ಶಾಸಕರು ಇಳಿದಿದ್ರು. ಪೊಲೀಸರು ಘಟನಾ ಸ್ಥಳದಲ್ಲಿರುವ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಕೆಲಸ ಮಾಡುತ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಒಂದು ರೀತಿ ಅಲೆಯ ರೀತಿಯಲ್ಲಿ ಜನರನ್ನ ಅಲ್ಲಿ ನೂಕಾಡಲಾಗ್ತಾ ಇದೆ. ಆದರೂ ಕೂಡ ಒಂದೇ ಮಾತ್ರ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಅಲ್ಲಿ ಮೊಳಗ್ತಾ ಇವೆ. ಹನುಮಧ್ವಜ ಹಾರಾಡ್ತಾ ಇದೆ. ಘಟನಾ ಸ್ಥಳದ ಸುತ್ತಲಿನ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಘಟನೆ ನಡೀತಾ ಇರುವಂತಹ ಸ್ಥಳದ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಘಟನಾ ಸ್ಥಳಕ್ಕೆ ನೂರಾರು ಜನ ಜಮಾಯಿಸ್ತಾ ಇದ್ದಾರೆ. ಏನಾಗ್ತದೆ ಇಲ್ಲಿ ಅದನ್ನ ನೋಡೋದಕ್ಕೂ ಜನ ಬರ್ತಿದ್ದಾರೆ, ಪ್ರತಿಭಟಿಸೋದಕ್ಕೆ ಜನ ಬರ್ತಿದ್ದಾರೆ. ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹಲ್ಲೆ ನಡೆಸಿದಂತಹ ಘಟನೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆಗೆ ಅಂತ ಬಿಜೆಪಿ ಹೇಳಿದೆ. ಕೇಸರಿ ಶಾಲನ್ನ ಧರಿಸಿದ ಹಿಂದೂಗಳಿಂದ ಬೃಹತ್ ರ್ಯಾಲಿ ನಡೀತಾ ಇದೆ. ಅಲ್ಲಿ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಗಿದೆ. ಹಿಂದೂಗಳು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಹನುಮಾನ್ ಚಾಲೀಸ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಆ ಯುವಕರು ಮನಸ್ಸೋ ಇಚ್ಛೆ ಥಳಿಸಿದ್ರು. ಮೊಬೈಲ್ ರಿಪೇರಿ ಶಾಪ್ ಇಟ್ಕೊಂಡಿದ್ದಂತಹ ಸ್ಪೇರ್ ಪಾರ್ಟ್ಸ್ ಅಂಗಡಿ ನಡೆಸ್ತಾ ಇದ್ದಂತಹ ಆ ಯುವಕನನ್ನ ಆ ಯುವಕ ಹೇಳೋದು ರೋಲ್ ಕಾಲ್ ಮಾಡೋದಕ್ಕೆ ಪ್ರತಿದಿನ ಮುಂದಾಗ್ತಾ ಇದ್ರು, ಅಫ್ತ ಕೇಳ್ತಾ ಇದ್ರು. ನಾನ್ ಕೊಡ್ಲಿಲ್ಲ, ಬಗ್ಲಿಲ್ಲ ನಾನು. ಆ ಕಾರಣಕ್ಕೆ ಇವರು ನಮಾಜ್ ಹಾಕೋ ಟೈಮ್ನಲ್ಲಿ ಹನುಮಾನ್ ಚಾಲೀಸ ಯಾಕೆ ಹಾಕಿದ್ದೀಯಾ ಅನ್ನೋ ನೆಪ ಒಡ್ಡಿ ಬಂದು ನನ್ನನ್ನು ಎಳೆದ ಈ ರೀತಿಯಾಗಿ ಹೊಡೆದಾಕಿದ್ರು ಅನ್ನೋ ರೀತಿಯಲ್ಲಿ ಅನ್ನೋ ಹೇಳಿಕೆಯನ್ನು ಕೊಟ್ಟು ಪೊಲೀಸರಿಗೆ ಆ ಯುವಕ ಕಂಪ್ಲೇಂಟ್ ಕೊಟ್ಟು ಅದಾದ ಬಳಿಕ ಈ ಘಟನೆಯನ್ನ ಖಂಡಿಸಿದಂತಹ ಹಿಂದೂಪರ ಸಂಘಟನೆಯವರು ಹಾಗೆ ಬಿಜೆಪಿ ನಾಯಕರು ಇವತ್ತು ರ್ಯಾಲಿ ನಡೆಸೋದಕ್ಕೆ ಅಂತ ಮುಂದಾಗಿದ್ದಾರೆ. ರ್ಯಾಲಿ ನಡೆಯುವ ಸಂದರ್ಭದಲ್ಲಿ ಆ ನಗರಪೇಟೆಯ ರಸ್ತೆ ಏನಿದೆಯಲ್ಲ, ಆ ಏರಿಯಾ ಸ್ಟ್ರೀಟ್ ಕಂಪ್ಲೀಟ್ ಆಗಿ ಜನರಿಂದ ತುಂಬ ತುಳುಕ್ತಾ ಇದೆ. ಜನ ಸಾಕಷ್ಟು ಕಡೆಗಳಿಂದ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಅಂತ ಹರಸಾಹಸ ಪಡುತ್ತಿದ್ದಾರೆ. ಸ್ವತಃ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಅವರ ಜೊತೆಗೆ ಮಾತಿನ ಚಕಮಕಿ ನಡೀತು. ಕೇಂದ್ರ ಸಚಿವೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸ್ಥಳದಲ್ಲಿ ಠಿಕಾಣಿ ಹೊಡೆದಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ, ಆ ಏರಿಯಾದ ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ. ಮಹಿಳೆಯರು ಪುರುಷರು ಹೀಗೆ ಪ್ರತಿಯೊಬ್ಬರು ಕೂಡ ಕೇಸರಿ ಶಾಲನ್ನು ಧರಿಸಿ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಗ್ತಿದ್ದಾರೆ. ಅಲ್ಲಿರುವಂತಹ ಒಂದಷ್ಟು ಉದ್ರಿಕ್ತರನ್ನ ಅಂದ್ರೆ ಹೆಚ್ಚೆಚ್ಚು ಯಾರು ಕೂಗಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಅಂಥವರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೀವು ನೋಡ್ತಾ ಇರುವಂತಹ ಸ್ಥಳದಲ್ಲೂ ಕೂಡ ಮಾಧ್ಯಮದವರಿದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ ಸಚಿವೆ, ಅವರನ್ನ ವಶಕ್ಕೆ ಪಡೆಯುವ ಕೆಲಸ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಅವರು ಕೂಡ ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ದೃಶ್ಯಗಳ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ರೀತಿಯಾದಂತಹ ಗದ್ದಲದ ವಾತಾವರಣ ಏರ್ಪಾಡಾಗಿದೆ ಅನ್ನೋದನ್ನ ಈ ಒಂದು ಘಟನೆಯನ್ನ ಖಂಡಿಸಿ ಏನು ಹನುಮಾನ್ ಚಾಲೀಸ ಹಾಕಿದ್ರು, ಅವರವರ ಧರ್ಮ ಅವರವರ ಭಕ್ತಿ ಅವರವರ ಧರ್ಮ ಅದನ್ನ ಖಂಡಿಸಿ ಏಕಾಏಕಿಯಾಗಿ ಆ ಹುಡುಗನ ಮೇಲೆ ಹಲ್ಲೆ ಮಾಡ್ತಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ವಶಕ್ಕೆ ಪಡೆಯುವ ಕೆಲಸ ಆಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರು ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅವರು ನೆಲದಲ್ಲೇ ಬಿದ್ದು ಕುಳಿತು ಆಟ ಹಿಡಿತಾ ಇದ್ದಾರೆ. ಆದ್ರೂ ಕೂಡ ತಳ್ಳಾಟ ನೂಕಾಟ ನೂಕು ನುಗ್ಗಲು ಅಲ್ಲಿ ಉಂಟಾಗ್ತಾ ಇದೆ. ನೋಡ್ತಾ ಇದ್ದೀರಿ ಕೇಂದ್ರ ಸಚಿವೆ ಸಂಸದೆ ಶೋಭಾ ಕರಂದ್ಲಾಜೆ ಇವತ್ತಿನ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಘಟನೆಯನ್ನ ಖಂಡಿಸಿ ರ್ಯಾಲಿ ನಡೆಸುವುದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಶೋಭಾ ಕರಂದ್ಲಾಜೆ ಘಟನಾ ಸ್ಥಳದಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ರ್ಯಾಲಿ ನಡೀತಾ ಇತ್ತು. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತೋ ಆಗ ಪೊಲೀಸರು ಪ್ರಮುಖರನ್ನ ವಶಕ್ಕೆ ಪಡೆಯುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸಾಕಷ್ಟು ಜನ ಇದ್ದಾರೆ, ತಳ್ಳಾಡ್ತಿದ್ದಾರೆ, ನೂಕಾಡ್ತಿದ್ದಾರೆ, ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಗ್ತಿದ್ದಾರೆ, ಒಂದೇ ಮಾತ್ರ ಅಂತ ಕೂಗ್ತಾ ಇದ್ದಾರೆ. ನಿಮಗೆ ಗದ್ದಲ ಸಾಕಷ್ಟು ರೀತಿಯಲ್ಲಿ ಕೇಳಿಸ್ತಾ ಇರ್ಬೋದು. ಮಹಿಳಾ ಪೊಲೀಸ್ ಅಧಿಕಾರಿಗಳು ಶೋಭಾ ಕರಂದ್ಲಾಜೆ ಅವರನ್ನ ವಶಕ್ಕೆ ಪಡೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಅಂತ ಅಲ್ಲಿರೋ ಪ್ರತಿಯೊಬ್ಬರು ಕೂಗ್ತಾ ಇದ್ದಾರೆ. ಸಾಕಷ್ಟು ಹೈಡ್ರಾಮವೇ ನಡೀತಾ ಇದೆ ಅಲ್ಲಿ.
ಒಂದು ಕಡೆ ಸುರೇಶ್ ಕುಮಾರ್ ಹಾಗೆ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಈಗಷ್ಟೇ ನಾವು ಗಮನಿಸಿದ್ವಿ. ಸ್ಥಳವನ್ನ ಬಿಟ್ಟು ಅಳ್ಳಾಡೋದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ಶೋಭಾ ಕರಂದ್ಲಾಜೆ ಅವರಲ್ಲಿ. ನಗರತಪೇಟೆಯ ವಾತಾವರಣ ಕಂಪ್ಲೀಟ್ ಗದ್ದಲಮಯವಾಗಿ ಅಲ್ಲಿ ಪರಿಣಮಿಸಿದೆ. ಎಳೆದು ಕರೆದುಕೊಂಡು ಹೋಗ್ತಾ ಇರೋ ದೃಶ್ಯಗಳು, ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ಮಹಿಳಾ ಸಿಬ್ಬಂದಿ ಎಳೆದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ನೂಕು ನುಗ್ಗಲಿದೆ ಅಲ್ಲಿ. ಹಿರಿಯರನ್ನ ಅಥವಾ ಪ್ರಮುಖರನ್ನು ವಶಕ್ಕೆ ಪಡೆದ್ರೆ ಘಟನೆ ತಿಳಿಯಾಗತ್ತೆ ಅನ್ನೋ ವಾತಾವರಣಕ್ಕೆ ಅಲ್ಲಿ ಸಾಕ್ಷಿ ಆಗ್ತಾ ಇದೆ. ಅವರು ವಶಕ್ಕೆ ಪಡೆಯೋ ರೀತಿಯನ್ನು ಗಮನಿಸ್ತಾ ಇದ್ರೆ ಅವ್ರು ಬರೋದಕ್ಕೆ ಒಪ್ತಾ ಇಲ್ಲ ಶೋಭಾ ಕರಂದ್ಲಾಜೆ ಅವರು. ಆದರೂ ಕೂಡ ಅವ್ರನ್ನ ಎಳೆದು ವಶಕ್ಕೆ ಪಡೆಯೋ ಕೆಲಸವನ್ನ ಮಹಿಳಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಹನುಮ ಧ್ವಜ ಹಾರಾಡ್ತಾ ಇದೆ. ಹನುಮಾನ್ ಚಾಲೀಸ್ ಹಾಕಿದ್ದನ್ನ ಖಂಡಿಸಿ ಈ ರೀತಿಯಾಗಿ ಹೊಡೆದ್ರೆ ಅವರವರ ಧರ್ಮ ಎಲ್ಲಿಗೆ ಹೋಗಿ ನಿಲ್ಲಬೇಕು ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಶೋಭಾ ಕರಂದ್ಲಾಜೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಂಸದೆ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ ಸ್ಥಳದಲ್ಲಿದ್ರು. ನಗರತಪೇಟೆಯಲ್ಲಿ ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. ಯಾರ್ಯಾರು ಪ್ರಮುಖರಿದ್ದಾರಲ್ಲ ಅಂಥವರನ್ನ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಅಲ್ಲಿ ಕಂಪ್ಲೀಟ್ ಆಗಿ ಗೊಂದಲದ ವಾತಾವರಣ ಇದೆ. ನೂಕಾಟ, ತಳ್ಳಾಟ, ಗದ್ದಲ ದೃಶ್ಯಗಳಲ್ಲಿ ಗಮನಿಸ್ತಾ ಹಾಗೆ ಪೊಲೀಸ್ ಜೀಪ್ನಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಫೈನಲಿ ಕರೆದುಕೊಂಡು ಕೂರಿಸೋದ್ರಲ್ಲಿ ಯಶಸ್ವಿಯಾದ್ರು ಮಹಿಳಾ ಸಿಬ್ಬಂದಿ. ಯಾಕಂದ್ರೆ ಪ್ರಮುಖರು ಅವರವರ ನಾಯಕರು ಸ್ಥಳದಲ್ಲಿದ್ರೆ ಇವರನ್ನ ಚದುರಿಸೋದು ಕಷ್ಟ, ತಣ್ಣಗಾಗಿಸೋದು ಕಷ್ಟ. ಒಂದ್ ರೀತಿ ಪರಿಸ್ಥಿತಿ ಏನಾದ್ರೂ ಒಂದ್ ವೇಳೆ ಉದ್ರಿಕ್ತರಾದ್ರೆ ಏನ್ ಮಾಡೋದು, ಘಟನೆಯನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಶೋಭಾ ಕರಂದ್ಲಾಜೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅವರು ಕೂಡ ಸ್ಥಳದಲ್ಲಿ ಕುಳಿತು ಪ್ರತಿಭಟಿಸ್ತಾ ಇದ್ರು, ಬರೋದಿಲ್ಲ ಅಂತ ಹಠ ಹಿಡಿದ್ರು, ಆದ್ರೂ ಕೂಡ ಬಿಡ್ಲಿಲ್ಲ, ವಶಕ್ಕೆ ಪಡೆಯಲಾಗಿದೆ. ಪ್ರಮುಖರು ಯಾರೆಲ್ಲ ಇದ್ದಾರಲ್ಲ ಇವತ್ತಿನ ರ್ಯಾಲಿಯಲ್ಲಿ ಭಾಗಿಯಾದಂತಹ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಾಗಿರಬಹುದು, ಬಿಜೆಪಿ ಕಾರ್ಯಕರ್ತರು, ಪ್ರಮುಖರನ್ನು ಕೂಡ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಹನುಮ ಧ್ವಜ ಹಾರಾಡ್ತಾ ಇದೆ. ಕಾರ್ಯಕರ್ತರನ್ನ ಚದುರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಒಂದಷ್ಟು ಪ್ರಮುಖರನ್ನ ನೇತೃತ್ವ ವಹಿಸಿ ಹೋರಾಟಕ್ಕಿಳಿದಂತಹ ಅಥವಾ ರ್ಯಾಲಿ ನಡೆಸ್ತಾ ಇದ್ದಂತಹವರನ್ನ ವಶಕ್ಕೆ ಪಡೆಯೋ ಕೆಲಸ ಆಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಹಠ ಹಿಡಿದು ಅಲ್ಲಿ ಪಟ್ಟು ಹಿಡಿದು ಕುಳಿತಿದ್ರು, ಆದರೂ ಕೂಡ ಅವರನ್ನ ಬಿಡಲಿಲ್ಲ. ಎಳೆದು ಅವರನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರೋ ಕೆಲಸ ಆಗಿದೆ ಈಗ ಆಲ್ರೆಡಿ. ಒಟ್ಟಾರೆ ಇಡೀ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಚುನಾವಣಾ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಘಟನೆಯನ್ನ ಬಿಜೆಪಿ ನಾಯಕರು ಬಳಸ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ರೆ, ಮತ್ತೊಂದು ಕಡೆ ಇಷ್ಟೆಲ್ಲಾ ಘಟನೆ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾರು ಹಲ್ಲೆ ನಡೆಸಿದ್ರು ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹನುಮಾನ ಚಾಲೀಸ ಹಾಕಿದಂತಹ ಮಂಡ್ಯದ ಹನುಮ ಧ್ವಜ ಪ್ರಕರಣವನ್ನ ಗಮನಿಸಿದ್ವಿ ನಾವು. ಇದೀಗ ಹನುಮಾನ್ ಚಾಲೀಸ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಯುವಕನನ್ನ ಥಳಿಸಿದಂತಹ ಘಟನೆಯನ್ನು ಖಂಡಿಸಿ ಹೋರಾಟ ಮಾಡ್ತಾ ಇದ್ದಾರೆ.
ಹಲಾಲ್ ಕಟ್ ಆಗಿರಬಹುದು, ಅಜಾನ್ ಆಗ್ತಾರೆ ಅನ್ನೋ ವಿಚಾರ ಆಗಿರಬಹುದು, ಹಿಜಬ್ ವಿಚಾರ ಆಗಿರಬಹುದು, ಹೀಗೆ ಸಾಕಷ್ಟು ವಿಚಾರಗಳಿಗೆ ಧರ್ಮಗಳ ನಡುವೆ ಯಾವ ರೀತಿಯಾಗಿ ಕಂದಕ ಸೃಷ್ಟಿಯಾಗಿದೆ, ಹೋರಾಟಗಳು ರ್ಯಾಲಿಗಳಾಗ್ತಾ ಇವೆ ಅನ್ನೋದನ್ನು ಗಮನಿಸಿದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.